ಮುದ್ದು ಮಕ್ಕಳೇ ಪ್ರಶಸ್ತಿ ವಿಜೇತ ಮಕ್ಕಳೇ ಅವರ ಜೊತೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವತ್ತು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಜೊತೆಯಲ್ಲಿ ಬಂದಂತ ಎಲ್ಲ ಪಾಲಕರೇ ಮಾಧ್ಯಮದ ಎಲ್ಲ ಸಹೋದರರು ನಾನು ಪ್ರಪ್ರಥಮವಾಗಿ ಇವತ್ತು ಪ್ರಶಸ್ತಿಯನ್ನ ಪಡೆದುಕೊಂಡಂತ ಎಲ್ಲರಿಗೂ ಶೌರ್ಯ ಪ್ರಶಸ್ತಿ ಇರಬಹುದು ಸಂಘಗಳಿಗೆ ಕೊಟ್ಟಂತ ಪ್ರಶಸ್ತಿ ಇರಬಹುದು ಅಥವಾ ವೈಯಕ್ತಿಕವಾಗಿ ಸಾಧನೆ ಮಾಡಿದಂತ ಮಕ್ಕಳಿಗೆ ಕೊಟ್ಟಂತ ಪ್ರಶಸ್ತಿ ಪಡೆದಂತ ಎಲ್ಲರಿಗೂ ಕೂಡ ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಇದು ಸರ್ಕಾರಿ ಕಾರ್ಯಕ್ರಮ ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಅಳೆದು ತೂಗಿ ಯಾಕಂದ್ರೆ ಅವರು ಇನ್ನೊಬ್ಬರಿಗೆ ಪ್ರೇರಣೆಯಾಗಿರಬೇಕು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ನಮ್ಮ ಇಲಾಖೆ ಬಹಳಷ್ಟು ವಿಚಾರ ಮಾಡಿ ಕುಲಂಕುಶವಾಗಿ ಚರ್ಚಿಸಿ ಕೆಲವು ಜನರನ್ನು ಆರಿಸಿದ್ದಾರೆ ಇವತ್ತು ನಾನು ಪ್ರಶಸ್ತಿಯನ್ನ ಕೊಡುವಂತ ಸಂದರ್ಭದಲ್ಲಿ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಇನ್ನು ಅವರ ಪೇರೆಂಟ್ಸ್ ಗೆ ಅವರ ಪಾಲಕರಿಗೆ ಅವರ ಊರಿನವರಿಗೆ ಅವರಿಗೆ ಪಾಠವನ್ನ ಹೇಳಿಕೊಡುವಂತ ಮೇಸ್ಟ್ರಿ ಗೆ ಎಷ್ಟೊಂದು ಪ್ರೌಡ್ ಫೀಲ್ ಆಗ್ತಾ ಇದೆ ಅನ್ನೋದನ್ನ ನಾನು ಊಹಿಸಬಲ್ಲೆ ಅದರಲ್ಲೂ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ನನಗೆ ಅದರಲ್ಲೂ ಹೆಣ್ಣು ಮಕ್ಕಳು ಅಂದ್ರೆ ಇನ್ನೂ ಇಷ್ಟ ಆ ಕೆಳದಿ ಚನ್ನಮ್ಮನ ಪ್ರಶಸ್ತಿ ತಗೊಂಡ್ಲಲ್ಲ ತನ್ನ ಜೀವದ ಹಂಗನ್ನ ಬಿಟ್ಟು ಲೈಫ್ ಜಾಕೆಟ್ ಅನ್ನು ಹಾಕಿ ತಂಗಿಯನ್ನ ಬದುಕಿಸಿದ್ಲಲ್ಲ ಅವಳು ಇವತ್ತು ನನಗೂ ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಇನ್ನು ಇಬ್ಬರು ಹುಡುಗರು ಅವರು ಕೂಡ ನಮ್ಮೆಲ್ಲರಿಗೂ ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಭಾರತ ದೇಶ ಬಹಳಷ್ಟು ಸಮೃದ್ಧಿ ಆಗ್ತಾ ಇದೆ ಇಡೀ ವಿಶ್ವದಲ್ಲಿ ಮಕ್ಕಳ ನೀವು ಕೇಳ್ತೀನಿ ಅಂದ್ರೆ ನಾನು ಭಾಷಣ ಮಾಡ್ತೀನಿ ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ ನಾನು ಒಂದೆರಡು ಕತೆ ಹೇಳಿ ಸುಮ್ಮನೆ ಕೂತ್ಕೊಳ್ತೀನಿ ಇಡೀ ವಿಶ್ವದಲ್ಲಿ ಭಾರತ ದೇಶ ಬಹಳ ಮುಂಚೂಣಿಯಲ್ಲಿ ಸಾಗ್ತಾ ಇದೆ ಭಾರತ ದೇಶ ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ವಿಶ್ವಗುರು ಆಗುತ್ತೆ ಅನ್ನುವಂತ ಕನಸನ್ನ ನಾವು ನೀವೆಲ್ಲರೂ ಕಟ್ಕೊಂಡಿರುವಂತ ಈ ಸಂದರ್ಭದಲ್ಲಿ ಐ ಅಪ್ರಿಷಿಯೇಟ್ ಹುಡುಗಿರು ಎಷ್ಟೊಂದು ಸಮಾಧಾನವಾಗಿ ಕೂತ್ಕೊಂಡಿದ್ದಾರೆ ನಿಜವಾಗ್ಲೂ ನೀವು ಬಹಳ ಒಳ್ಳೆಯವರು ಅಂತ ಹೇಳ್ತೀನಿ ಇಲ್ಲಿ ಹುಡುಗರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ಇದೇ ವ್ಯತ್ಯಾಸ ಹುಡುಗರಿಗೆ ಹುಡುಗಿಯರು ಇವತ್ತು ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಎಸ್ಎಸ್ಎಲ್ಸಿ ನಲ್ಲಿ ಹೈಯೆಸ್ಟ್ ಅಂಕಗಳನ್ನು ತಗೊಂಡು ಹೈಯೆಸ್ಟ್ ರ್ಯಾಂಕ್ ಬರೋದು ಹುಡುಗಿಯರು ಸ್ವಲ್ಪ ಹುಡುಗಿಯರನ್ನ ಫಾಲೋ ಮಾಡೋದನ್ನ ಕಲಿಯಿರಿ ಯಾವುದರಲ್ಲಿ ಶಿಸ್ತಿನಲ್ಲಿ ಸಂಸ್ಕೃತಿಯಲ್ಲಿ ತಾಳ್ಮೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ನನ್ನ ಮಕ್ಕಳಿಂದ ಹಾಗೆ